ಗಂಡ ಇದ್ದು ಹೆಂಡತಿ ತರ ನಡ್ಕೊಳ್ಳದೇ ಇರೋ ನಿನಗೆ ಈ ಹೆಂಡತನ ಯಾಕೆ ಈ ಸಿಂಧೂರ ಯಾಕೆ ಈ ಬಳೆ ಯಾಕೆ ಗಂಡಾನೆ ಬೇಡ ಅಂದಮೇಲೆ ಈ ಮಂಗಳಸೂತ್ರ ಯಾಕೆ ಬೇಕು ನಿನಗೆ ಯಾವತ್ತೂ ಹೆಂಡತಿಯಾಗಿ ಬದುಕಲಿಲ್ಲ ನನ್ನ ಮಗನಿಗೆ ನಿನ್ನ ಮೈ ಮುಟ್ಟಕ್ಕೂ ಬಿಡಲಿಲ್ಲ ನನಗೆ ಗೊತ್ತು ನೀವಿಬ್ಬರು ಬೇರೆ ಬೇರೆ ಮಲಗ್ತಾ ಇದ್ದೀರಿ कई मुगत विषय एलोड़ बेड़ दूर हम या दूर हम अल हि इगी गुटी गूडल निंकु ननगू मंक बूदी एरतना ಒಂದು ಹೆಣ್ಣನ್ನ ಮನೆಗೆ ಸೊಸೆಯಾಗಿ ತುಂಬಿಸ್ಕೊಳ್ಳೋದು ಆ ಮನೆನ ಮನೆತನನ ಉಳಿಸ್ಲಿ ಬೆಳೆಸ್ಲಿ ಅಂತ ನಿನ್ನ ತರ ನಡ್ಕೊಳ್ಳಿ ಅಂತಲ್ಲ ನಾನು ಏನು ಈ ರೂಮನ್ನ ನಿನಗೆ ಬಾಡಿಗೆ ಕೊಟ್ಟಿಲ್ಲ ನನ್ನ ಮಗನ ಹೆಂಡತಿಯಾಗಿ ನಿನ್ನ ಕರ್ತವ್ಯ ನಿಭಾಯಿಸ್ಲಿ ಅಂತ ಹೆಂಡತಿಯಾಗಿ ನೀನು ಯಾವ ಧರ್ಮ ಪಾಲಿಸಿದೀಯಾ ಯಾವ ಕರ್ತವ್ಯ ನಿಭಾಯಿಸಿದೀಯಾ ಅಂತ ಹೇಳು ಹೇಳು ಯಾವ ಉದ್ದೇಶ ಇಟ್ಕೊಂಡು ನೀನು ನಾಲ್ಕು ಗೋಡೆಗಳ ಮಧ್ಯೆ ನಾಟಕ ಆಡ್ಕೊಂಡು ಬದುಕ್ತಾ ಇದೀಯಾ ನನ್ನ ಮಗನ ಜೀವನನ ಹಾಳು ಮಾಡ್ತಾ ಇದೀಯಾ ಹೇಳು ಎಂತ ಹುಚ್ಚನೋ ನೀನು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಅನ್ನೋ ಕೊಂಬೆ ತರ ಆಗಿ ಹೋಗ್ಬಿಟ್ಟಿಯಲ್ಲೋ ಇವಳು ಹೀಗೆ ಸತಾಯಿಸ್ತಾ ಇದ್ದಾಳೆ ಅಂತ ಒಂದು ಸುಳಿವು ಕೂಡ ನನಗೆ ಕೊಡ್ಲಿಲ್ವಲ್ಲೋ ಮಗನೇ ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ನನಗೆ ಹೊಟ್ಟೆ ಎಲ್ಲ ಉರಿದು ಹೋಗುತ್ತೆ ಇಂಥವಳಿಗೋಸ್ಕರ 15 ದಿವಸ ಪರೀಕ್ಷೆಗೂ ಒಪ್ಕೊಂಡ್ಬಿಟ್ಟಿಯಲ್ಲೋ ನೀನು ಆದ್ರೆ ಮಗ ನೀನು ಭ್ರಮೆಯಲ್ಲಿದೀಯಾ ಭ್ರಮೆಯಲ್ಲಿ ಶೂಳ್ ನಿನ್ನ ಗಂಡ ಅಂತಾನು ಸ್ವೀಕಾರ ಮಾಡಿಲ್ಲ ನಿನ್ನ ಸರಿಸಮ ಅಂತಾನು ನೋಡ್ತಾ ಇಲ್ಲಪ್ಪ ನಿನ್ನ ಒಬ್ಬ ಕೂಲಿ ಕೂಲಿ ಅಂತ ತರ ನೋಡ್ತಾ ಇದ್ದಾಳೆ ನಿನ್ನ ಮೋಡಿ ಮಾಡಿ ನಿನ್ನ ಹತ್ರ ಏನೇನ್ ಕೆಲಸ ಮಾಡ್ಸ್ಕೊಬೇಕು ಅದನ್ನೆಲ್ಲ ಮಾಡ್ಸ್ಕೊತಾ ಇದ್ದಾಳೆ ನಿನಗೆ ಯಾಕೋ ಇದೆಲ್ಲ ಅರ್ಥ ಆಗ್ತಿಲ್ಲ ಮದುವೆನೆ ಒಪ್ಪದೆ ಇರೋಳು ನಿನ್ನನ್ನ ಹೇಗೋ ಒಪ್ಕೋತಾಳೆ ನಿನ್ನಲ್ಲಿ ಹೇಗೋ ಒಂದಾಗ್ತಾಳೆ ಅವಳಿಗೋಸ್ಕರ ನೀನ್ ಏನೆಲ್ಲ ಮಾಡ್ದೆ ಏನೆಲ್ಲ ಸಹಾಯ ಮಾಡ್ದೆ ಒಂದಕ್ಕಾದ್ರೂ ಬೆಲೆ ಇದೆಯಾ ಗಂಡ ಹೆಂಡತಿ ಅನ್ನೋ ಪದ ಎಷ್ಟು ಪವಿತ್ರವಾದದ್ದು ಅದನ್ನ ನೀನು ಎಷ್ಟು ಆರಾಧಿಸ್ತೀಯ ಗೌರವಿಸ್ತೀಯ ಎಲ್ಲರೂ ಆರಾಧಿಸಲೇಬೇಕು ಇಲ್ಲ ಅಂದ್ರೆ ಈ ಜಗತ್ತೇ ಇಲ್ಲ ಆದ್ರೆ ಇವಳು ನಿನ್ನ ಬದುಕಲ್ಲಿ ಬಲಗಾಲಿಟ್ಟು ಬರಲೇ ಇಲ್ವಲ್ಲಪ್ಪ
ಮನಸಲ್ಲಿ ಬರದೇ ಇರೋಳನ್ನ ಮನಸಾರೆ ಪ್ರೀತಿಸ್ತಾ ಇದೆಯಲ್ಲ. ನಿನಗೆ ಇವನ ಭಾವನೆಗಳ ಅರ್ಥ ಆಗಲ್ಲ. ಯಾವನ ಮುಂದೆ ಯಾವತ್ತೂ ಸುಳ್ಳು ಹೇಳದೇ ಇರೋನು ನಿನಗೋಸ್ಕರ ಸುಳ್ಳು ಹೇಳ್ದ. ನಿನ್ನನ್ನು ಸನ್ಮಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ತನ್ನ ಕೈಯನ್ನೇ ಕೊಯ್ಕೊಂಡ, ಅದು ನಿನಗೆ ಕಾಣಿಸ್ತಿಲ್ವಾ? ಅದರಲ್ಲಿರೋ ಪ್ರೀತಿನೂ ನಿನಗೆ ಕಾಣಿಸ್ಲಿಲ್ವಾ? ಆ ಪ್ರೀತಿಲಿರೋ ಗಂಡನೂ ನಿನಗೆ ಕಾಣಿಸ್ಲಿಲ್ವಾ? ಗಂಡನ್ನೇ ಪ್ರೀತಿಸದೇ ಇರೋಳಿಗೆ ಗಂಡನ ಪ್ರೀತಿ ಎಲ್ಲ ಅರ್ಥ ಆಗತ್ತೆ. ಗಂಡ ಹೆಂಡತಿ ಪ್ರೀತಿನೂ ಪವಿತ್ರವಾದದ್ದೇ. ಆಕಾಶ್, ನನಗೀಗ ಗೊತ್ತಾಗಿದೆಯಪ್ಪ, ಇವಳು ಯಾವತ್ತೂ ನಿನ್ನನ್ನು ಪ್ರೀತಿಸಲ್ಲ, ಯಾವತ್ತೂ ನಿನ್ನ ಗಂಡ ಅಂತ ಒಪ್ಕೊಳ್ಳಲ್ಲ. ನೀನು ಅವಳು ಸರಿ ಸಮಾನ ಅಲ್ಲ ಅಪ್ಪ. ಇವಳು ಪದಕ ತಗೊಳ್ಳೋ ಅಷ್ಟು ಓದಿದಾಳಪ್ಪ, ನೀನು ಇವಳು ಪಾದಕ್ಕೂ ಸಮ ಇಲ್ಲ. ಇವಳು ಓದೋ ಪುಸ್ತಕನ ನೀನು ಹರಿದು ಕವರ್ ಮಾಡಿ ಜಿಲೇಬಿ ಮಾರಿ ಹೊಟ್ಟೆ ಹೊರಿಯೋನು. ಇವಳು ನಿನ್ನ ಕೀಳಕ್ಕೆ ಕಾಣ್ತಾಳಪ್ಪ. ಅದಕ್ಕೆ ಇವಳು ನಿನ್ನ ಅಕ್ಕಪಕ್ಕನೂ ಸುಳಿಯೋಕೆ ಬಿಡ್ತಾ ಇಲ್ಲಪ್ಪ. ಇವಳು ಡಾಕ್ಟ್ರೋ ಇಂಜಿನಿಯರ್ನೋ ಮದುವೆ ಆಗಬೇಕು ಅಂದ್ಕೊಂಡಿದ್ಲು. ಕಾರಲ್ಲಿ ಓಡಾಡೋ ಅವರೆಲ್ಲಿ, ಹಳೆ ಸ್ಕೂಟ್ರಲ್ಲಿ ಓಡಾಡೋ ನೀನೆಲ್ಲಿ? ಮಿಠಾಯಿ ಮಾರೋನಪ್ಪ ನೀನು, ಮಿಠಾಯಿ ಮಾರೋನು. ನಿನ್ನಂಥ ಮಿಠಾಯಿ ಮಾರೋನ ಜೊತೆ ಮಂಚ ಹೇಗೆ ಹಂಚ್ಕೋತಾಳೆ ಹೇಳು? ಇಲ್ಲ ಇಲ್ಲ ಅತ್ತೆ, ಹಾಗೆ ಹೇಳ್ಬೇಡಿ. ನನ್ನ ಕನಸು ಮನಸ್ಸಲ್ಲೂ ಆ ರೀತಿ ಯೋಚನೆ ಮಾಡಲ್ಲ. ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ. ಗೌರವಿಸ್ತೀಯ? ಯಾವ ರೀತಿ ಗೌರವ ತಾಯಿ? ನಿಜವಾಗ್ಲೂ ನಿನ್ನ ಗಂಡನ್ನ ಗೌರವಿಸ್ತಿದ್ರೆ ಅಲ್ಲಿ ಪ್ರೀತಿ ಇರ್ತಿತ್ತು, ಸಂಬಂಧ ಇರ್ತಿತ್ತು. ಆದ್ರೆ ಇಲ್ಲಿ ಏನಿದೆ? ಮತ್ತೆ ಸುಳ್ಳಿನ ಪರದೆ ಬಿಟ್ಟು ನಿನ್ನ ಹೆಂಡತನದ ನಾಟಕ ಆಡಬೇಡ. ನಿನಗೆ ಅವನು ಕಂಡ್ರೇನೆ ಆಗಲ್ಲ. ಅವನ ಮೇಲೆ ಗೌರವನೂ ಇಲ್ಲ, ಕೂಡೆ ಕಾಸಿನ ಕಿಮ್ಮತ್ತೂ ಇಲ್ಲ. ಇಲ್ಲ, ಇದೆಲ್ಲ ಸುಳ್ಳು. ಇಲ್ಲ ಅತ್ತೆ. ಹಾಗಾದ್ರೆ ಸತ್ಯ ಯಾವುದು ಹೇಳು, ಸತ್ಯ ಯಾವುದು? ಎಲ್ಲರ ಮುಂದೆ ಹೇಳು, ನನ್ನ ಗಂಡನನ್ನ ನಾನು ಪರಿಶುದ್ಧವಾದ ಮನಸ್ಸಿನಿಂದ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳು. ಸಪ್ತಪದಿ ತುಳಿದವನ ಜೊತೆ ಸಂಗಾತಿಯಾಗಿ ಬಾಳ್ತೀನಿ ಅಂತ ಹೇಳು. ನಿನ್ನ ಮನೆ ದೇವರ ಮೇಲೆ, ನಿನ್ನ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳು. ಸಾಯೋವರೆಗೂ ನನ್ನ ಮಗನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳು. ಬಗಳು ಇಲ್ಲಿಗೆ ಮಂಗಳ ಮನ್ಸುತ್ತೆ. ದೀಪಕ್ಕೆ ಆರುವುದೇ ಬದುಕಿನ ದಾರಿ. ಅಕ್ಕ, ಅದ್ಯಾಕೆ ಹಾಗೆ ಅಳ್ಕೊಂಡಿದ್ದೀರ ಹೇಳ್ಬಿಡಿ. ಕಟ್ಕೊಂಡು ಗಂಡನ್ ಪ್ರೀತಿಸ್ತೀನಿ ಅಂತ ಹೇಳಕ್ಕೆ ಇಷ್ಟೊಂದು ಸಮಯ ತಗೋಬೇಕಾ? ಮದ್ವೆ ಆದ್ಮೇಲೆ ಗಂಡನ್ನ ಪ್ರೀತಿಸೇ ಪ್ರೀತಿಸ್ತೀವಲ್ವಾ, ಅದನ್ನ ಹೇಳಿ. ನೋಡ್ತಾ ಇದ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಯಾಕೆ ಹಿಂಗ ಅಪರಾಧಿ ತರ ನಿಂತಿದ್ದೀರಾ? ಬಾಯಿ ಬಿಟ್ಟು ಹೇಳ್ಬಿಡಿ. ಯಾವಾಗ್ಲೂ ಆಕಾಶ್ ಭಾವನ ಪ್ರೀತಿಸ್ತಾ ಇಲ್ವಾ, ಅದನ್ನ ಹೇಳಿ. ಸನಿ ರೇ ಸನಿ ರೇ ಸನಿ ಸನಿ ರೇ ಗಾ
ಸಾರ ನಿರೆ ಸಾನಿ ಸನಿ ಧನಿ ದ ಮಗ ಮಗ ಮದ ಸಾರಿ ರೇ ದ ಮಗ ಮಗರೆ ಜಾ ಮಗರೆ ಜಾ ಮ ಮಗ ಗರೆ ರೇ ಸಾರಿ ಸನಿ ನಿರೆ ಗ ಮದ ದ ಮದ ಮಗ ಮಗ ದ ಮದ ಮಗ ಮಗ ನಿ 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 ದ ದ ಮ ಮ ಮಗ ಗ ಮ ಮಗ 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 ರೆ ಗರೆ ಜಾ ನಿರೆ ಗ ಮದ ಮದ ನಿ ಜ ನಿ ದ ನಿ ರೇ ಗ ಮ ಗ ರೆ ದ ಸನಿ ರೆ ಸನಿ ರೆ ಸನಿ ದ ನಿ ರೆ ಸ ರೆ ಸನಿ ಸನಿ ದ ನಿ ದ ಸನಿ ಸ ಸನಿ ದ ಮ ಮ ಗ ಗ ರೆ ರೆ ಸ ಮನಸ್ಸಲ್ಲೇ ಇಲ್ಲದೆ ಇರೋ ಮಾತನ್ನ ಎಲ್ಲಿಂದ ತರ್ತಾಳೆ? ಎದೆಯಲ್ಲೇ ಇಲ್ಲದೆ ಇರೋ ಪ್ರೀತಿನ ಎಲ್ಲ ಹುಡ್ಕೊಂಡು ಬರ್ತಾಳೆ? ದೇಹಕ್ಕೆ ಬೇಕಾಗದೇ ಇರೋ ಸಂಬಂಧನ ಯಾಕೆ ಒಪ್ಕೋತಾಳೆ? ಉತ್ತರ ಸಿಕ್ತು ಕಣಪ್ಪ, ಇವಳು ನಿನ್ನವಳಲ್ಲ. ನಿನ್ನ ಹೆತ್ತ ತಾಯಿಯಾಗಿ ಒಬ್ಬ ಮಗನ ಮುಂದೆ ಇಂಥ ಮಾತು ಎತ್ತಾಡೋದಕ್ಕೆ ನನಗೂ ನೋವಾಗ್ತಿದ್ಯಪ್ಪ. ಆದ್ರೆ ಏನ್ ಮಾಡ್ಲಿ, ಆ ನೋವಿಗಿಂತ ನನ್ನ ಮಗನ ಬದುಕು ಮುಖ್ಯ. ನಿನಗೆ ದ್ರೋಹ ಆಗ್ತಿದೆ, ಅನ್ಯಾಯ ಆಗ್ತಿದೆ, ಅವಮಾನ ಆಗ್ತಿದೆ, ಅದನ್ನ ನಿನಗೆ ಗೊತ್ತು ಮಾಡಿಸೋಕ್ಕೋಸ್ಕರ ಹೀಗೆ ಮಾಡಿದ್ಲಪ್ಪ. ಈಗ್ಲಾದ್ರೂ ಆಯ್ತಲ್ಲಪ್ಪ ಸತ್ಯದ ದರ್ಶನ, ಒಂದು ಉಗುರು ಕಣ್ಣಿನ ಆಸೆನೂ ಅವಳಿಗೆ ನಿನ್ ಮೇಲೆ ಇಲ್ಲ ಅಪ್ಪ. ಆಸೆನೇ ಇಲ್ದೇ ಇರೋಳು ನಿನ್ನ ಮನಸ್ಸು ಅನ್ನೋ ಅರಮನೆಗೆ ಬರ್ತಾಳೇನಪ್ಪ? ಇದೇ ಕಣ್ಣಲ್ಲಿ ಒಂದು ಕನಸು ಬಿದ್ದೋಯ್ತು ಅಂತ ಅನ್ಕೋ. ಅವಳ ಮೇಲಿನ ಹುಚ್ಚ ಆಸೆಯನ್ನ ಬಿಟ್ಬಿಡು ಮಗ, ಅದು ಸಂಬಂಧನೂ ಅಲ್ಲ, ಪ್ರೀತಿಯ ಬದುಕು ಅಲ್ಲ. ಅದೊಂದು ಭ್ರಮೆಯ ಬದುಕು, ಸುಮ್ಮನೆ ನೀನೇ ನಿನ್ನ ಸುತ್ತ ಭ್ರಮೆಯ ಬಲೆಯನ್ನ ನೇಯ್ಕೊಂಡು ಬಲಿಯಾಗ್ಬೇಡ ಮಗನೇ. ಸಂಸಾರ ಅಂದ್ರೆ ಬದುಕು ಅನ್ನೋ ಚಾಪೆಯನ್ನ ಇಬ್ರು ಸೇರಿ ಹೆಣಿಬೇಕಪ್ಪ. ಅವಳು ನಿನ್ ಜೊತೆ ಬರಲ್ಲ. ಸುಮ್ನೆ ಭ್ರಮೆಯಲ್ಲಿ ಒಂಟಿ ಪ್ರಯಾಣ ಯಾಕೆ ಮಾಡ್ತೀಯ? ಬಿಟ್ಬಿಡು ಅವಳನ್ನ. ಎದೆಯೊಳಗೆ ಮಾತಿದೆಯೇನಪ್ಪ? ಸತ್ತವ್ರ ಸೂತ್ಕಾನೇ 7 ದಿವಸ ಇರುತ್ತೆ, ಜೊತೆಯಲ್ಲಿರೋರ್ ಸೂತ್ಕ 7 ಗಳಿಗೆ ಇರೋದು ಬೇಡ. ಹೇಳು. ಹೇಳೋದಕ್ಕಿಂತ ಮುಂಚೆ ನಂದೊಂದು ಪ್ರಶ್ನೆ ಇದೆ.
ಅದಕ್ಕೆ ಉತ್ತರ ಕೊಡಪ್ಪ. ಕೇಳವ, ನಿನ್ನ ಎದೆ ಮುಟ್ಕೊಂಡು ಪ್ರಮಾಣ ಮಾಡಿ ಹೇಳು ಮಗನೇ. ಇವಳು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ಹೆಂಡತಿಯಾಗಿ ತನ್ನ ಕರ್ತವ್ಯನ ನಿಭಾಯಿಸಿದಾಳ? ಹೇಳಪ್ಪ, ತಾಯಿಯಾಗಿ ನನ್ನ ಬಾಯಲ್ಲಿ ಇಂಥ ಮಾತು ಬರಬಾರ್ದು. ಆದರೂ ಕೇಳ್ತಾ ಇದ್ದೀನಿ, ನಿಮ್ಮಿಬ್ಬರ ಮಧ್ಯೆ ಗಂಡ ಹೆಂಡತಿ ನಡುವೆ ಇರುವ ಯಾವ ಸಂಬಂಧನೂ ಇಲ್ಲ ತಾನೆ? ಯಾಕಿಲ್ಲ? ಯಾಕೆ ಅವಳು ತನ್ನ ಹೆಂಡತನನ್ನು ನಿನಗೆ ಅರ್ಪಿಸ್ಕೊಂಡಿಲ್ಲ? ಗಂಡ ಹೆಂಡತಿ ಅಂದರೆ ಅರ್ಧನಾರೀಶ್ವರಿ ತತ್ವ. ಹೇಳಿ, ಯಾವುದನ್ನು ಹಂಚ್ಕೊಂಡಿದ್ದೀರಾ ನೀವು? ಅಪ್ಪ, ನೀನೀಗಲೂ ಸಮಾಧಾನವಾಗಿ ಕೇಳಿಸ್ಕೋತೀಯ ಅಂದರೆ ಇದಕ್ಕೂ ನನ್ನ ಹತ್ರ ಉತ್ತರ ಇದೆ. ಆದರೆ ಈ ಮಗ ಆದವನು ತಾಯಿ ಹತ್ರ ಎಲ್ಲಾನು ಹೆಂಗೆ ಹೇಳ್ಕೋತಾನೆ ಅಲ್ವಾ? ಇದೆ ಇದೇ ಕಣಪ್ಪ ಅವಳ ಕೈಲಿರೋ ಜುಟ್ಟು. ಇದನ್ನೆಲ್ಲ ಯಾರ ಹತ್ರನೂ ಹೇಳಕ್ಕಾಗಲ್ಲ ಅಂತಾನೆ ಅವಳು ನಿನ್ನ ಚಿಟಿಕೆ ಮುಳ್ ತರ ಆಡಿಸ್ತಾ ಇದ್ದಾಳೆ. ಇನ್ನೂ ನೀನು ಅವಳ ಮೇಲೆ ಪ್ರೀತಿ ಮಮಕಾರ ತೋರಿಸಿದ್ರೆ ನೀನ್ ದಡ್ಡ ಆಗ್ತೀಯ ಮಗನೇ. ಇಲ್ಲದೆ ಇರೋ ಸಂಬಂಧನ ಕಟ್ಟಿ ಬೆಳೆಸೋ ಹುಚ್ಚು ಪ್ರಯತ್ನ ಮಾಡಬೇಡ. ಅವ ಯಾಕೆ ಇಲ್ಲದೆ ಇರೋ ಸಂಬಂಧ ಅಂತೀಯ? ಅದು ಸರಿಯಾಗೇ ಇದೆ ಅಲ್ವಾ? ಒಂಬತ್ತನೇ ಕ್ಲಾಸ್ ಓದಿರೋನು, ಅವರು ಡಿಗ್ರಿ ಓದಿರೋರು, ಪೇಪರಲ್ಲಿ ಬಂದಿರೋರು, ಪದಕ ತಗೊಂಡಿರೋರು, ಅವರು ನನಗಿಂತ ತಿಳುವಳಿಕೆಯಲ್ಲಿ, ಬುದ್ಧಿವಂತಿಕೆಯಲ್ಲಿ ಎಲ್ಲದರಲ್ಲೂ ಮುಂದೆ. ಅದು ನಿನಗೂ ಗೊತ್ತು. ಆದರೆ ನನಗೆ ಒಂದು ಅರ್ಥ ಆಗ್ತಿಲ್ಲಪ್ಪ. ನಿನಗೇನಾದರೂ ಅರ್ಥ ಆದರೆ ಹೇಳು, ಅವ್ರು ಯಾಕಿನ್ನೂ ಇಲ್ಲೇ ಇದ್ದಾರೆ? ಅಷ್ಟೆಲ್ಲ ಒತ್ಕೊಂಡಿರೋರು ನನ್ನಂತ ದಟ್ಟನ ಜೊತೆ ಯಾಕಿರ್ಬೇಕು ಅವರು? ಅವ್ರ ಅಣ್ಣ ಅಮೇರಿಕಾ ಕರೆದಾಗ ಅಲ್ಲಿಗೆ ಹೋಗೋ ಅವಕಾಶ ಇದ್ರೂ ಅವ್ರು ಯಾಕೆ ಹೋಗ್ಲಿಲ್ಲವ? ಯಾಕೆ ಯಾಕೆ ಅವ್ರು ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡು ಸುಮ್ಮನೆ ಇದ್ದಾರೆ? ಯಾಕೆಲ್ಲ ಅವಮಾನಗಳನ್ನ ಸಹಿಸ್ಕೊಂಡಿದ್ದಾರೆ? ಹೌದು, ಹೆಚ್ಚು ಸುಳ್ಳಿನ ಮದುವೆ ನಾನು ಒಪ್ಕೋತೀನಿ. ಆದರೆ ಪಾಪ ದೀಪಾವರ್ಗ ಮೋಸ ಆಗಿದೆ ಅಲ್ವಾ?